ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 105:13-15. Psalms 105:13-15. ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸರನ್ನು ಗದರಿಸಿ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. ನೋಡಿ, ದೇವರು ಇಲ್ಲಿ ಈ ಕೀರ್ತನೆಯಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ದೇವರು ತಾನು ಆರಿಸಿಕೊಂಡ ಇಸ್ರಾಯೇಲ್ ಜನರನ್ನು ಯಾವ ರೀತಿಯಾಗಿ ಅವರು ಕಾಪಾಡಿಕೊಂಡರು, ಅವರನ್ನು ಯಾರು ಅವರಿಗೆ ಅನ್ಯಾಯ ಆಗದಂತೆ ನೋಡಿಕೊಂಡರು, ಅರಸರನ್ನು ಗದರಿಸಿದರಂತೆ. ತನ್ನ ಜನರಿಗಾಗಿ ಅರಸರನ್ನು ಕೂಡ ಗದರಿಸಿ, ತನ್ನ ಜನರಿಗಾಗಿ ಯುದ್ಧವನ್ನು ಮಾಡಿ, ತನ್ನ ಜನರಿಗೆ ಬೇಕಾದ ಸಮಯದಲ್ಲಿ ಆಹಾರವನ್ನು ಕೊಟ್ಟು, ಇಸ್ರಾಯೇಲ್ ಜನರು ದೇಶದಿಂದ ದೇಶಕ್ಕೆ ಅವರು ಪ್ರಯಾಣ ಮಾಡಬೇಕಾಗಿತ್ತು. ಐಗುಪ್ತ ದೇಶದಿಂದ ಬಿಡಿಸಲ್ಪಟ್ಟು ಅವರು ಕಾನಾನ್ ದೇಶಕ್ಕೆ, ವಾಗ್ದಾನದ ದೇಶಕ್ಕೆ ಹೋಗುತ್ತಾ ಇರುವಾಗ ಅವರು ಒಂದೊಂದು ದೇಶವನ್ನು ದಾಟಬೇಕಾಗಿತ್ತು. 40 ವರ್ಷ ಅರಣ್ಯದ ಪ್ರಯಾಣ, ಭಯಂಕರವಾದ ಅರಣ್ಯ, ಅದರಲ್ಲಿ ಬೇಕಾದ ಎಲ್ಲವನ್ನು ದೇವರು ಕೊಟ್ಟರು. ಅದನ್ನೇ ನಾವು ಇಲ್ಲಿ ಓದ್ತಾ ಇದ್ದೇವೆ. ದೇಶದಿಂದ ದೇಶಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಯಾರು ಇಸ್ರಾಯೇಲ್ ಜನರಿಗೆ, ತನ್ನ ಮಕ್ಕಳಿಗೆ ಅನ್ಯಾಯ ಆಗದಂತೆ ನೋಡಿಕೊಂಡರು? ಇವತ್ತು ಇದೇ ರೀತಿಯಾಗಿ ನಿಮ್ಮನ್ನು ಕೂಡ ನಡೆಸಲಿಕ್ಕೆ ದೇವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ, ಅದೇ ರೀತಿಯಾಗಿ ನಡೆಸುತ್ತಾ ಇರುತ್ತಾರೆ. ಆದ ಕಾರಣ ನಾವು ಒಪ್ಪಿಸಿಕೊಡಬೇಕು, ಅನ್ಯಾಯವಾಗಗೊಡಿಸಲಿಲ್ಲ. ವಿಷಯದಲ್ಲಿ ಅರಸರನ್ನು ಗದರಿಸಿದರು. ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು ಎಂಬುದಾಗಿ ಕೂಡ ವಾರ್ನಿಂಗನ್ನು ಕೊಟ್ಟರು. ಅವರು ಮುದ್ರಿಸಿದರು ತನ್ನ ಜನರು, ಇವರು ನನ್ನ ಜನರು, ಇವರು ನಾನು ಆರಿಸಿಕೊಂಡ ಜನರು. ಗಾಡ್ ಚೋಸ್ ಇಸ್ರಾಯೇಲ್ ವೆನ್ ದೇ ವರ್ ವೆರಿ ಫ್ಯೂ. ಇವತ್ತು ನಾವು ನೀವು ಪಾಪದಲ್ಲಿ ಇದ್ದಾಗ, ಶಾಪದಲ್ಲಿ, ರೋಗದಲ್ಲಿ, ಕಷ್ಟದಲ್ಲಿ, ಕಠಿಣದಲ್ಲಿ ಇದ್ದಾಗ ದೇವರು ನಮ್ಮನ್ನು ಆರಿಸಿಕೊಂಡರು, ನಮ್ಮನ್ನು ಅಭಿಷೇಕಿಸಿ, ನಮ್ಮನ್ನು ಮುದ್ರಿಸಿ, ನಮಗೆ ತನ್ನ ಮಕ್ಕಳು ಎಂಬ ಪದವಿಯನ್ನು ಕೊಟ್ಟು, ತನ್ನ ಅಧಿಕಾರವನ್ನು ನಮಗೆ ಕೊಟ್ಟು, ತನ್ನ ನೀತಿಯನ್ನು ನಮಗೆ ಕೊಟ್ಟು, ಅವರು ಈಗ ವೈರಿಗಳನ್ನು, ಈ ಜಗತ್ತನ್ನು ನೋಡಿ ಹೇಳಿದ ಮಾತು ಏನು ಗೊತ್ತಾ, ನಾನು ಅಭಿಷೇಕಿಸಿದ ಇವರನ್ನು ಯಾರು ಮುಟ್ಟಬಾರದು. ಡೋಂಟ್ ಟಚ್ ಮೈ ಅನಾಯಿಂಟೆಡ್ ಒನ್ಸ್, ದೇ ಆರ್ ಮೈ ಅನಾಯಿಂಟೆಡ್ ಒನ್ಸ್. ಹಾಲೆಲೂಯಾ. ಇವತ್ತು ನಿಮ್ಮನ್ನು ನನ್ನನ್ನು ಕೂಡ ಅಭಿಷೇಕಿಸಿ ದೇವರು ಅಭಿಷಿಕ್ತರಾಗಿ ಇಟ್ಟಿರುವ ಕಾರಣ ಏನು ಗೊತ್ತಾ, ಯಾರು ನಿಮ್ಮನ್ನು ಮುಟ್ಟಬಾರದು, ಯಾರು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಎಂಬುದಾಗಿ ದೇವರು ಅಪ್ಪಣೆಯಾಗಿ ಕೊಟ್ಟದನ್ನು ಇವತ್ತು ನಿಮ್ಮ ಜೀವನ, ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ದೇವರು ನೆನಪು ಮಾಡಿಕೊಳ್ಳುತ್ತಾ ಇದ್ದಾರೆ. ದೇವರು ಗದರಿಸಲು ಬಿಡಲಿಲ್ಲ, ಅನ್ಯಾಯ ಆಗಲು ಬಿಡಲಿಲ್ಲ. ಎಷ್ಟೆಲ್ಲ ಯಾರು ನೀರು ಕೊಡೋದಿಲ್ಲ ಅನ್ನುವಾಗ ದೇವರು ಅವರಿಗೆ ನೀರನ್ನು ಕೊಟ್ಟರು. ಯಾರು ಅವರಿಗೆ ಆಹಾರ ಇಲ್ಲದೇ ಇರುವಾಗ ಆಹಾರವನ್ನು ಬಡಿಸಿದರು. ಹಾಲೆಲೂಯಾ. ಈ ರೀತಿಯಾಗಿ ನಮ್ಮ ಜೀವನ, ಇಸ್ರಾಯೇಲ್ಯರು ಅಂದರೆ ಯಾರು, ದೇವರಿಂದ ಸಪ್ರೇಟಾಗಿ ಕರೆಯಲ್ಪಟ್ಟ, ದೇವರಿಂದ ಆರಿಸಲ್ಪಟ್ಟ, ರಕ್ಷಿಸಲ್ಪಟ್ಟ ನೀವು ನಾವು ಇಸ್ರಾಯೇಲ್ಯರಾಗಿದ್ದೇವೆ. ಹಾಲೆಲೂಯಾ. ಇವತ್ತು ನಿಮಗೂ ನಮಗೂ ದೇವರು ಯಾರನ್ನು ಮುಟ್ಟಗೊಡಿಸದೆ, ಇದನ್ನು ಚೆನ್ನಾಗಿ ದಾವಿದನು ತಿಳ್ಕೊಂಡಿದ್ದನು, ದೇವರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಗಳನ್ನು ನಾನು ಮುಟ್ಟಬಾರದು ಎಂಬುದಾಗಿ. ಅವ್ರನ್ನು ಮುಟ್ಟಿದರೆ ತಪ್ಪು, ಅವರು ಮುಟ್ಟಿದರೆ ಶಾಪ, ಅವ್ರನ್ನ ಮುಟ್ಟಿದರೆ ಮರಣ ಎಂಬ ಒಂದು ಎಚ್ಚರಿಕೆಯ ಕಾರ್ಯವನ್ನು ದಾವಿದನು ಚೆನ್ನಾಗಿ ತಿಳ್ಕೊಂಡಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಇವತ್ತು ನಾನಾಗಲಿ ನೀವಾಗಲಿ ಅಭಿಷಿಕ್ತರು, ದೇವರು ಕರೆಯಲ್ಪಟ್ಟ ಜನರನ್ನು ನಾವು ಮುಟ್ಟುವುದು ಬೇಡ. ಅದೇ ರೀತಿಯಲ್ಲಿ ನಾವು ಮುಟ್ಟದೇ ಇರುವಾಗ ನಮ್ಮನ್ನು ಕೂಡ ಯಾರು ಮುಟ್ಟಲಿಕ್ಕೆ ದೇವರು ಕೊಡುವುದಿಲ್ಲ. ಆಮೇನ್. ಇದೇ ರಹಸ್ಯ. ಹಾಲೆಲೂಯಾ. ಕಣ್ಣು ಮುಚ್ಚಿ ಇವರಿಗೆ ಪ್ರಾರ್ಥನೆ ಮಾಡಿ. ಓ ಸ್ತೋತ್ರ ಹೇಳ್ರಿ ದೇವರಿಗೆ. ಎಂಥ ದೊಡ್ಡ ದೇವರು, ನಿಮ್ಮನ್ನು ಅಭಿಷೇಕಿಸಿದ್ದಕ್ಕೆ ಒಂದು ದೊಡ್ಡ ಕಾರಣ, ಯಾರು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ನೋಬಡಿ ಕ್ಯಾನ್ ಟಚ್ ಹಿಸ್ ಅನಾಯಿಂಟಿಂಗ್, ನೋಬಡಿ ಕ್ಯಾನ್ ಟಚ್
ಈಸ್ ಅನಾಯಿಂಟೆಡ್ ಚಿಲ್ಡ್ರನ್. ಆತನು ಅಭಿಷಿಕ್ತರು, ಅಭಿಷೇಕಿಸಿದ ಜನರು. ದಟ್ಸ್ ವೈ ಯು ಆರ್ ಅನಾಯಿಂಟೆಡ್. ಹಲ್ಲೆಲೂಯಾ. ನಾಟ್ ಬಿಕಾಸ್ ವಿ ಆರ್ ಗ್ರೇಟ್ ಪೀಪಲ್, ನಾವು ದೊಡ್ಡವರು ಸಮರ್ಥರು ಎಂಬುದಾಗಿ ಅಲ್ಲ. ನಾವು ಸಣ್ಣವರಾಗಿದ್ದಾಗ, ಅಲ್ಪವಾಗಿದ್ದಾಗ, ಪಾಪಿಗಳಾಗಿದ್ದಾಗ ನಮ್ಮನ್ನು ಕರೆದು ತೊಳೆದು ಅಭಿಷೇಕಿಸಿದ ಉದ್ದೇಶ. ಯಾರೂ ನಮ್ಮನ್ನು ಮುಟ್ಟಬಾರದು, ಮುಟ್ಟಲಾರರು, ಮುಟ್ಟಲು ಸಾಧ್ಯವಿಲ್ಲ. ಮುಟ್ಟಬೇಡ್ರಿ, ಅಭಿಷೇಕಿಸಿದವ್ರನ್ನ ಮುಟ್ಟಬೇಡ್ರಿ, ಕೈ ಹಾಕಬೇಡ್ರಿ, ಅವರಿಗೆ ವಿರೋಧವಾಗಿ ನಾಲಿಗೆಯನ್ನು ಬಿಚ್ಚಿ ಮಾತನಾಡಬೇಡ್ರಿ ಎಂಬುದಾಗಿ ಈ ಎಚ್ಚರಿಕೆ ನಮಗೆ ಬರುತ್ತಾ ಇದೆ. ದೇವರೇ ಕೋಟಿ ಸ್ತೋತ್ರಪ್ಪ, ನಮ್ಮ ಬಾಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಪ್ಪ. ನಮ್ಮ ಅಭಿಷೇಕವನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಪ್ಪ. ಅದನ್ನು ಕಳೆದುಕೊಳ್ಳದೆ, ನಂದಿಸದೆ, ಆರಿಸದೆ ನೋಡಿಕೊಳ್ಳುವ ಕೃಪೆ ನಮಗೆ ಕೊಡು, ಜ್ಞಾನ ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ದೇವರು ನಮ್ಮನ್ನು ಅಭಿಷೇಕಿಸಿದ್ದಕ್ಕೆ ದೊಡ್ಡ ಒಂದು ಕಾರಣವಿದೆ. ನಾಟ್ ಓನ್ಲಿ ಟು ಪ್ರೀಚ್ ಆರ್ ಟು ಒಂದು ಸೇವೆ ಮಾಡುವುದಕ್ಕೂ, ಒಂದು ಆರಾಧನೆ ನಡೆಸುವುದಕ್ಕೂ, ಒಂದು ಸಭೆ ನಡೆಸುವುದಕ್ಕೂ, ಒಂದು ಸೇವೆ ಸ್ಥಾಪಿಸುವುದಕ್ಕೂ ಮಾತ್ರವಲ್ಲದೆ, ಹಲ್ಲೆಲೂಯಾ ಹಲ್ಲೆಲೂಯಾ, ನಮಗೆ ವಿಶೇಷವಾದ ಒಂದು ಒಂದು ಐಡೆಂಟಿಟಿ ಅನ್ನು, ಒಂದು ವಿಶೇಷವಾದ ಒಂದು ಅಡ್ರೆಸ್ಸನ್ನು ನಮಗೆ ಕೊಡುವುದಕ್ಕಾಗಿ, ನಮಗೆ ವಿಶೇಷವಾದ ಒಂದು ಸ್ಥಾನವನ್ನು ಕೊಡುವುದಕ್ಕಾಗಿ, ನಮಗೆ ಒಂದು ಸಂರಕ್ಷಣೆಯನ್ನು ಕೊಡುವುದಕ್ಕಾಗಿಯೇ ದೇವರು ನಿಮ್ಮನ್ನು ನನ್ನನ್ನು ಅಭಿಷೇಕಿಸಿದ್ದಾನೆ. ಆದ ಕಾರಣ ಹಲ್ಲೆಲೂಯಾ, ಯಾವ ಅಭಿಷಿಕ್ತರನ್ನು ನಾವು ಮುಟ್ಟದೇ ಇರೋಣ, ಯಾರೂ ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.